ಕಿಕ್ಕರಲ್ಲಿ ಸಾಧಾರಣವಾಗಿ ಪ್ರಾಬ್ಲಮ್ ಬರೋದು ಒಂದು ಪುಲ್ಲಿ ಎಡ್ಜಸ್ ಸವೆದು ಹೋಗೋದು, ಎಡ್ಜಸ್ ಕಟ್ ಆಗೋದು, ರೋಪ್ ಕಟ್ ಆಗೋದು, ಆಮೇಲೆ ಹ್ಯಾಂಡಲ್ ಕಟ್ ಆಗೋದು, ಸ್ಪ್ರಿಂಗ್ ಕಟ್ ಆಗೋದು, ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಹೆಚ್ಚಾಗಿ ಬರೋದು. ಈ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ಗೆಲ್ಲ ವರ್ಕ್ಶಾಪಿಗೆ ಸರ್ವಿಸ್ ಸೆಂಟ್ರಿಗೆಲ್ಲ ಹೋಗಲಿಕ್ಕೆ ಎಲ್ಲೋ ಇರ್ತೀವಿ. ಅಲ್ಲಿಂದ ನಾವು ಸರ್ವಿಸ್ ಸೆಂಟ್ರಿಗೆ ಬರಲಿಕ್ಕೆ ಒಂದು ಚಿಕ್ಕ ವಿಷಯಕ್ಕೆ ಬೇಕಾಗಿ ಬರಲಿಕ್ಕೆ ಬರೋದು ಅಂದರೆ ಅದೊಂದು ರೀಸನಬಲ್ ಸಂಗತಿ ಅಲ್ಲ. ಅದು ಇದನ್ನೆಲ್ಲ ನಾವೇ ರಿಪೇರಿ ಮಾಡುವಂಥ ಐಟಮ್ಗಳಿದು, ನಾನು ನಾವೇ ರಿಪೇರಿ ಮಾಡುವುದು. ಹೇಗೆ ರಿಪೇರಿ ಮಾಡೋದು ಅಂತ ತೋರಿಸ್ತೇನೆ. ಈಗ ನಾನು ಸದ್ಯಕ್ಕೆ ಈ ಫುಲ್ಲಿ ಚೇಂಜ್ ಮಾಡ್ತೇನೆ. ಫಸ್ಟ್ ಇದರ ಚಾರ್ಜ್ ಆಗಿರುವ ಈ ಕಿಕ್ಕರನ್ನು ಫಸ್ಟ್ ಇದನ್ನು ಚಾರ್ಜ್ ರಿಲೀಸ್ ಮಾಡಬೇಕು. ಯಾವ ಥರ ಮಾಡೋದು ನೋಡಿ, ಈ ಥರ ಫುಲ್ಲು ಎಳ್ಕೊಂಡು ಒಂದು ಸೈಡಲ್ಲಿ ಒಂದು ಬೆರಳಲ್ಲಿ ಇದನ್ನು ಪುಲ್ಲಿಯನ್ನು ಹೀಗೆ ಪ್ರೆಸ್ ಮಾಡಿ ಹಿಡ್ಕೊಳ್ಳಿ. ನಿಧಾನಕ್ಕೆ ಇದನ್ನು ಈ ಥರ ಬಿಟ್ಟುಬಿಡಿ. ಈಗ ಇದರ ಚಾರ್ಜ್ ಅಂದರೆ ಆ ಟೆನ್ಷನ್ ಏನಿದೆ ಅದು ರಿಲೀಸ್ ಆಗಿದೆ. ಈಗ ಇನ್ನೂ ಸ್ಕ್ರೂ ತೆಗೆಯುವ ಕೆಲಸ ಮಾಡ್ಬೋದು. ಒಂದು ವಾಷರು, ಒಂದು ಸ್ಟಾರ್ ಸ್ಕ್ರೂ. ಇದನ್ನು ತೆಗೆಯುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ತೆಗಿಬೇಕು. ಒಮ್ಮೆಲೆಗೆ ಎತ್ತಿ ತೆಗೆದ್ರೆ ಕೆಲವು ಸಲ ಸ್ಪ್ರಿಂಗ್ ಕೂಡ ಬರ್ತದೆ. ಸ್ಪ್ರಿಂಗ್ ಬಂದು ಅದು ಓಪನ್ ಆಗಿ ಬಿಟ್ಟರೆ ಭಯಂಕರ ಡೇಂಜರ್. ಅದು ಅಂದರೆ ಸಡನ್ನಾಗೆ ರಟ್ತದೆ, ರಟ್ಟಿದ್ರೆ ಮುಖಕ್ಕೆಲ್ಲ ತಾಗಿದ್ರೆ ಸೀರಿಯಸ್ ಇಂಜುರಿ ಆಗ್ಬೋದು. ಸೊ ಈ ಥರ ಜಾಗ್ರತೆಯಲ್ಲಿ ತೆಗಿಬೇಕು. ಆಮೇಲೆ ಸ್ಪ್ರಿಂಗ್ ಹೇಗೆ ಉಂಟಂತ ಒಮ್ಮೆ ಚೆಕ್ ಮಾಡ್ಬೋದು. ಜಸ್ಟ್ ಈ ಥರ ಮಾಡಿದ್ರೆ ಸಹ ಬರ್ತದೆ ಕೆಲವು ಸಲ, ಬರಲಿಲ್ಲ ಅಂದರೆ ಬಂತು ನೋಡಿ. ಸ್ಪ್ರಿಂಗ್ ಸರಿ ಉಂಟು. ಸ್ಪ್ರಿಂಗ್ ಕೆಲವು ಸಲ ಇಲ್ಲೆಲ್ಲ ಕಟ್ಟಾಗಿರ್ತದೆ, ಸರಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಗಮನಿಸಿದಾಗ ಗೊತ್ತಾಗ್ತದೆ ಇದು ಸ್ಪ್ರಿಂಗ್ ಸರಿ ಉಂಟು, ಇದೆಲ್ಲ ಸ್ಪ್ರಿಂಗ್ ಕಂಪ್ಲೇಂಟ್ ಇಲ್ಲ. ನಮಗೀಗ ಇದನ್ನು ಚೇಂಜ್ ಮಾಡ್ಲಿಕ್ಕೆ ಇರೋದು. ಈ ಥರ ತುದಿಯಿಂದ ಕಟ್ ಮಾಡಿ. ವಸ್ತು ನೋಡಿ, ಇದು ವಸ್ತು. ಇದು ಮಾಡೆಲ್ ಸ್ವಲ್ಪ ಬೇರೆ, ಇದು ಸ್ವಲ್ಪ ಬೇರೆ. ಇದು ಸೂಟ್ ಆಗ್ತದೆ. ಫಸ್ಟು ಸ್ಪ್ರಿಂಗ್ ಹಾಕಿಕೊಳ್ಳುವ. ಇಲ್ಲಿ ಬೆಂಡ್ ಆಗಿ ಕಾಣ್ತದಲ್ಲ, ಇದು ಇಲ್ಲಿಗೆ ಸಿಕ್ಕುದು. ಇದು ಇಲ್ಲಿ ಕನೆಕ್ಟ್ ಆಗ್ತದೆ, ಹೀಗೆ ಈ ಥರ ಕನೆಕ್ಟ್ ಆಗ್ತದೆ. ನೀವು ಇದನ್ನು ಪುಲ್ ಮಾಡುವಾಗ ಇದು ಕೂಡ ಹೀಗೆ ಈ ಥರ ರೊಟೇಟ್ ಆಗ್ತದೆ. ಇದರಲ್ಲಿ ಕಂಪ್ಲೇಂಟ್ ಇಲ್ಲ. ಇದನ್ನು ಹಾಕ್ತೇನೆ, ಈ ಥರ ಹಾಕಿಬಿಟ್ರೆ ಆಯಿತು. ಇದರ ಈ ತುದಿ ಉಂಟಲ್ಲ, ಇದನ್ನು ಇದರೊಳಗೊಂದು ಹೋಲ್ ಬರ್ತದೆ ನೋಡಿ, ಇಲ್ಲಿ ಹೋಲ್ ಉಂಟಲ್ಲ, ಇದರೊಳಗೆ ಈ ಥರ ಹಾಕಬೇಕು.
ಹಾಕಿ ಇಲ್ಲಿಂದ ಹೇಳ್ಕೊಳ್ಬೇಕು. ಇದರ ತುದಿಯನ್ನು ಸ್ವಲ್ಪ ಲೈಟರ್ನ ಸಹಾಯದಿಂದ ಹೇಗೆ ಹೀಗೆ ಮಾಡಬೇಕು, ಇಲ್ಲದ್ರೆ ಅದು ಎಲ್ಲ ಓಪನ್ ಆಗಿಕೊಂಡು ಬರ್ತದೆ ಈ ಥರ. ಫಸ್ಟ್ ಮಾಡಿ ಕಟ್ ಹಾಕೋದು. ಕಟ್ ಹಾಕುವಾಗ ಫುಲ್ ಎಡ್ಜಲ್ಲಿ ಹಾಕ್ಬಿಡಿ, ಸ್ವಲ್ಪ ಇಷ್ಟು ಬಿಟ್ಟು ಹಾಕೋದು ಒಳ್ಳೇದು. ಈ ಕಟ್ಟವನ್ನು ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ ನಮಗೆ, ಇದಕ್ಕೆ ಈ ಥರ ತುರುಕಿ ಬಿಟ್ಟರೆ ಆಯಿತು. ಈ ಥರ ಓಕೆ ಸೆಟ್ ಆಯಿತು. ಈಗ ಆಮೇಲೆ ಇದನ್ನು ಚಾರ್ಜ್ ಮಾಡೋದು. ವಾಪಸ್ ಹೇಗೆ ಸುತ್ತದು ಕೆಲವರಿಗೆ ಗೊತ್ತಿರೋದಿಲ್ಲ. ಇದು ನಾವು ಕಿಕ್ಕರ್ ಬಳ್ಳಿ ಈ ಥರ ಹೇಳ್ತೇವಲ್ಲ, ಆವಾಗ ಇದು ಕಿಕ್ಕರ್ ಹೀಗೆ ಈ ಥರ ರೊಟೇಟ್ ಆಗಬೇಕು. ಕೆಲವು ಜನ ಹೀಗೆ ಹಾಕ್ತಾರೆ, ಹೀಗೆ ಹಾಕಿದರೆ ಇದು ಕರೆಕ್ಟ್ವೇ. ಕೆಲವು ಜನ ಈ ಥರ ಸುತ್ತಾರೆ ಅಪೋಸಿಟ್ ಡೈರೆಕ್ಷನಲ್ಲಿ, ಗೊತ್ತಿಲ್ಲದೆ ಅಪೋಸಿಟ್ ಡೈರೆಕ್ಷನಲ್ಲಿ ಹೀಗೆ ಸುತ್ತಿದ್ರೆ ಅದು ಹೀಗೆ ಬರ್ತದೆ. ಹೀಗೆ ಬಂದರೆ ಎಳೀಲಿಕ್ಕೆ ಆಗೋದಿಲ್ಲ. ಈ ಥರ ಫಸ್ಟಿಗೆ ಹೀಗೆ ಸುತ್ತಿಕೊಂಡು ಇಲ್ಲಿ ನಾನು ಆಗ ತೋರಿಸಿದ ಬೆಂಡ್ ಉಂಟಲ್ಲ, ಆ ಬೆಂಡ್ ಅದು ಸ್ವಲ್ಪ ಒಳಗುಂಟು. ಈಗ ಸ್ವಲ್ಪ ಹೊರಗೆ ಮಾಡ್ತೇನೆ. ಆ ಬೆಂಡಿಗೆ ಈ ಕಟ್ ಮಾರ್ಕ್ ಉಂಟಲ್ಲ ಇದು, ಅದನ್ನ ಇಲ್ಲಿಗೆ ಮ್ಯಾಚ್ ಮಾಡಬೇಕು ಈ ಥರ. ಕರೆಕ್ಟ್ ಮ್ಯಾಚ್ ಮಾಡಬೇಕು. ಮ್ಯಾಚ್ ಮಾಡಿ ಇದರಲ್ಲಿ ಆ ಫ್ಲ್ಯಾಟ್ ಸರ್ಫೇಸ್ ಉಂಟಲ್ಲ, ಈ ಪುಲ್ಲಿಯಲ್ಲಿರುವ ಫ್ಲ್ಯಾಟ್ ಸರ್ಫೇಸ್ ಮತ್ತು ಈ ಇದರಲ್ಲಿ ಆ ಬಿಳಿಯದು ಕಾಣ್ತದಲ್ಲ ಅದು ಫ್ಲ್ಯಾಟ್ ಸರ್ಫೇಸ್ ಲೆವೆಲ್ ಬರಬೇಕು. ಲೆವೆಲ್ ಬಂದು ಇದನ್ನು ಒಮ್ಮೆ ಹೀಗೆ ಕೈಯಲ್ಲಿ ಎರಡು ಹೆಬ್ಬೆರಳಲ್ಲಿ ಹೀಗೆ ಪ್ರೆಸ್ ಮಾಡಿ ಹಿಡ್ಕೊಂಡು ಒಮ್ಮೆ ಸರಿ ವರ್ಕ್ ಆಗ್ತದ ಅಂತ ಈಗ ನೋಡಬೇಕು. ವರ್ಕ್ ಆಗ್ತದ ಅಂತ ನೋಡಿ ಆಮೇಲೆ ವಾಷರು, ಆಮೇಲೆ ಸ್ಕ್ರೂ ಹಾಕಿ ಟೈಟ್ ಮಾಡಬೇಕು. ಇಷ್ಟಾದ ನಂತರ ಇದನ್ನು ಫುಲ್ ಚಾರ್ಜ್ ಮಾಡಿ ಬಿಡಬೇಕು. ಚಾರ್ಜ್ ಮಾಡಲಿಕ್ಕೆ ಇಲ್ಲಿ ಒಂದು ಕಟ್ ಮಾರ್ಕ್ ಕೊಟ್ಟಿದ್ದಾರೆ, ಅದಕ್ಕೆ ಹೀಗೆ ಈ ಥರ ಪ್ರೆಸ್ ಮಾಡಿ ಹಿಡ್ಕೊಂಡು ಹೀಗೆ ರೊಟೇಟ್ ಮಾಡಬೇಕು. ನೋಡಿ ಸೆಟ್ ಆಯಿತು. ಇಷ್ಟೇ ಸಂಗತಿ.